ವೀಕ್ಷಕರೇ, ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳಾದ ಹಾಗೂ ವಾಸ್ತು ತಜ್ಞರಾದ ಶ್ರೀ ವಾಸ್ತು ಗುರು ಗಿರೀಶ್ ಗುರುಜಿಯವರು. ವೀಕ್ಷಕರೇ, ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನು ಉಚಿತ ನೇರ ಭೇಟಿಯಾಗುವುದರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಬಹುದು ಹಾಗೂ ಕೆಳಗೆ ಕಾಣಿಸುತ್ತಿರುವ ದೂರವಾಣಿ ಸಂಖ್ಯೆಗೂ ಕರೆ ಮಾಡಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಬಹುದು. ಬನ್ನಿ, ಜೂನ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನ ಗುರುಜಿಯವರೊಂದಿಗೆ ತಿಳಿದುಕೊಳ್ಳೋಣ. ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಶ್ರೀ ಗುರುಭ್ಯೋ ನಮಃ. ಮೇಷರಾಶಿಯ ಜೂನ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ತಿಂಗಳ ವಿಶೇಷತೆಗಳೇನು ಅಂತ ನಾನು ಈ ಪ್ರೋಗ್ರಾಮ್ನ ಕೊನೆ ಹಂತದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ತಿಂಗಳು ಕೂಡ ಸುಮಾರಷ್ಟು ಗ್ರಹಗಳ ಸಂಯೋಗಗಳಿದೆ. ರವಿ ರಾಹುದು, ಬುಧ ರಾಹು ಮತ್ತು ಕುಜನ ಸಂಯೋಗ ಇದೆ. ಮತ್ತು ಈ 15-20 ತಾರೀಕಿಗೆ 4 ಗ್ರಹಗಳ ಸಂಯೋಗ ನಿಮ್ಮ ತೃತೀಯ ಭಾವದಲ್ಲಾಗ್ತಿದೆ, ತೃತೀಯ ಸ್ಥಾನದಲ್ಲಾಗ್ತಿದೆ. ಯಾವ ರೀತಿ ಎಚ್ಚರಿಕೆ ವಹಿಸ್ಕೋಬೇಕು ನಿಮ್ಮ ಆರೋಗ್ಯದ ಮೇಲೆ, ನಿಮ್ಮ ಹಣಕಾಸಿನ ಮೇಲೆ, ನಿಮ್ಮ ವ್ಯಾಪಾರ ವ್ಯವಹಾರದ ಮೇಲೆ, ಇದರ ಬಗ್ಗೆ ಕೂಡ ನಾನು ಈ ಪ್ರೋಗ್ರಾಮಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಮೇಷರಾಶಿಯವರಿಗೆ ಒಟ್ಟಾರೆ ನಾವು ಈ ಜೂನ್ ತಿಂಗಳಲ್ಲಿ ನೋಡೋದಾದರೆ ಈ ತಿಂಗಳು ಸ್ವಲ್ಪ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಯಾಕೆ ಅಂತಂದರೆ ನೋಡಿ, ಈ ಮಿಶ್ರ ಫಲ ರವಿಯ ಸ್ಥಾನ ನಾವು ಗೋಚಾರದಲ್ಲಿ ನೋಡೋದಾದರೆ ಈ ತಿಂಗಳು ರವಿ ಈ ಮೇಷರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿದ್ದಾನೆ, ಅಂದರೆ ಪಂಚಮಾಧಿಪತಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ರವಿ ಗೋಚಾರದ ದ್ವಿತೀಯ ಸ್ಥಾನದಲ್ಲಿದ್ದಾಗ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಏನಾಗುತ್ತೆ ಅಂದರೆ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಬೇಕು. ಮುಖ್ಯವಾಗಿ ಏನಾಗಿದೆ ಅಂದರೆ ಇವಾಗ ಶುಕ್ರನ ಸ್ಥಾನವನ್ನು ದ್ವಿತೀಯದಲ್ಲಿ ಇರೋದ್ರಿಂದ ನಿಮಗೆ ಕಣ್ಣಿನ ಸಂಬಂಧಿತ ದೋಷಗಳು ಅಂತಂದರೆ ದೃಷ್ಟಿದೋಷ ಬರುವಂಥ ಸಾಧ್ಯತೆ ಆಗಿದೆ. ಮುಖ್ಯವಾಗಿ ಬಲಗಣ್ಣಿನ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ. ಜೊತೆಗೆ ನೀವು ಮಾತಾಡುವ ಮಾತಿನಲ್ಲಿ ಸ್ವಲ್ಪ ಹಿಡಿತ ಕೂಡ ಇರಬೇಕು, ಇಲ್ಲಾಂದರೆ ರವಿಯಿಂದ ಆಗುವಂಥ ಅನಾಹುತಗಳು ಮತ್ತು ಆಕಸ್ಮಿಕವಾಗಿ ಮಾತಿನಿಂದಾಗಿ ತಪ್ಪು ಮಾತುಗಳಾಡಿ ನಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ಜೊತೆಗೆ ಸರ್ಕಾರಿ ಸಂಬಂಧಿತ ಯಾವುದೇ ಕೆಲಸ ಕಾರ್ಯಗಳು ವಿಳಂಬಗಳಾಗುವ ಸಾಧ್ಯತೆ ಇರುತ್ತೆ, ಮತ್ತು ಸರ್ಕಾರದಿಂದ ನೀವು ಮಾಡಿ ತಪ್ಪಿಗೆ ದಂಡಗಳನ್ನು ಕಟ್ಟುವಂಥ ಸಾಧ್ಯತೆ ಇರುತ್ತೆ. ಯಾರ್ಯಾರು ವೆಹಿಕಲ್ ಇನ್ಸೂರೆನ್ಸ್ ಮಾಡಿಸ್ಕೊಂಡಿಲ್ಲ, ವೆಹಿಕಲ್ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳೋದು ಅವಶ್ಯಕ ಅಂತ ಹೇಳಿ. ಜೊತೆಗೆ ನಿಮಗೆ ಆಕಸ್ಮಿಕವಾಗಿ ಕೂಡ ನಿಮಗೆ ಈ ನಷ್ಟಗಳನ್ನು ಬರುವಂಥ ಸಾಧ್ಯತೆ ಇರುತ್ತೆ. ಮತ್ತು ಹೆಚ್ಚಿನ ಹೂಡಿಕೆ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ, ಯಾಕಂದರೆ ಶುಕ್ರ ನಿಮಗೆ ಸಪ್ತಮಾಧಿಪತಿ ಆಗ್ತಾನೆ, ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಬಂಡವಾಳವನ್ನು ಹೂಡಿಕೆ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುತ್ತೆ. ಈ ಥರ ಪರಿಸ್ಥಿತಿ ನಿಮಗೆ ರವಿ ನಿಮಗೆ 15-ನೇ ತಾರೀಕಿನವರೆಗೂ ಈ ರೀತಿಯ ಫಲವನ್ನು ಕೊಡ್ತಾನೆ. ಜೊತೆಗೆ ಏನಾಗುತ್ತೆ ಅಂದರೆ ರವಿಯ ಸ್ಥಾನ ಪರಿವರ್ತನೆ ಆಗುತ್ತೆ 15-ನೇ ತಾರೀಕಿನ ನಂತರ. 15-ನೇ ತಾರೀಕಿನ ನಂತರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ನಿಂತು ಹೋದ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿಯಾಗಿ ಮುಂದೂಡುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಗೌರವ, ಒಂದು ರೀತಿಯ ಯಶಸ್ಸು ಮತ್ತು ಕೀರ್ತಿ ಕೂಡ ನೀವು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಉಂಟಾಗುತ್ತೆ. ಏನಾಗುತ್ತೆ ಅಂದರೆ ನಿಮ್ಮ ಸಂತಾನದ ವಿದ್ಯಾಭ್ಯಾಸ ಇಲ್ಲ ಸಂತಾನದಿಂದಾಗಿ ಸ್ವಲ್ಪ ಮಟ್ಟಿಗೆ ಅಧಿಕ ಖರ್ಚುಗಳನ್ನು ನೀವು ಈ ಬರುವಂಥ ಮೇ ತಿಂಗಳಲ್ಲಿ ನೋಡುವಂಥ ಸಾಧ್ಯತೆ ಆಗುತ್ತೆ. ಸ್ವಲ್ಪ ನಿಮಗೆ ಏನಾದರೂ ಹಣಕಾಸಿನ ಅವಶ್ಯಕತೆ ಬರುವಂಥ ಸಾಧ್ಯತೆ ಕೂಡ ನಾವು ಸಂತಾನದಿಂದಾಗಿ ನೀವು ಕೂಡಿಟ್ಟ ಧನ ಸ್ವಲ್ಪ ವಿಪರೀತವಾಗಿ ಖರ್ಚುಗಳನ್ನು ನೀವು ನೋಡುವ ಸಾಧ್ಯತೆ ಈ ಜೂನ್ ತಿಂಗಳಲ್ಲಿ ನೀವು ಮೇಷರಾಶಿಯವರಿಗೆ ನಿರೀಕ್ಷಣೆ ಮಾಡ್ಬೋದು. ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಕಾಣುವ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಇದರಿಗೆ ಎಲ್ಲದಕ್ಕೂ ಪ್ರಿಪೇರ್ ಆಗಿರೋದು ಸೂಕ್ತ ಅಂತ ಹೇಳ್ತೀವಿ. ಜೊತೆಗೆ ನೋಡಿ, ನಿಮಗೆ ಈ ಶುಕ್ರನ ಸ್ಥಾನ, ಶುಕ್ರ ನಿಮಗೆ ಈ ರಾಶಿಯಲ್ಲಿ ಸ್ಥಿತನ ಅಂದರೆ ದ್ವಿತೀಯದಲ್ಲಿ ಸ್ಥಿತನಾಗಿದೆ, ಅವನ ಸ್ವಂತ ಕ್ಷೇತ್ರದಲ್ಲಿದ್ದಾನೆ. ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಗೋಚರದಲ್ಲಿ ತುಂಬ ಅದ್ಭುತವಾದ ಫಲವನ್ನೇ ಕೊಡ್ತಾನೆ. ನಿಮಗೆ ಆಕಸ್ಮಿಕವಾಗಿ ಧನದ ಲಾಭವನ್ನು ಕೂಡ ಮಾಡ್ತಾನೆ. ಮತ್ತು ನಿಮ್ಮ ಸೌಕರ್ಯಗಳಿಗೆ ಅಂದರೆ ಸುಖಕ್ಕೆ ಬೇಕಾದ ಅನುಕೂಲಗಳಿಗೆಲ್ಲ ಅಧಿಕವಾದ ಖರ್ಚುಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ನಿಮಗೆ ಯಾವುದೇ ಒಂದು ನಿಮ್ಮ ಪತ್ನಿಯಿಂದ ನಿಮ್ಮ ಹಣಕಾಸಿನ ಡಿಮಾಂಡ್ ಬರ್ಬೋದು, ಅವರ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ ಅವರ ಬಗ್ಗೆ. ಮತ್ತು ನೀವು ಯಾವುದಾದ್ರೂ ವ್ಯಾಪಾರದಲ್ಲಿ ಹಣವನ್ನು ಹೂಡಿಕೆ ಮಾಡುವುದರ ಬಗ್ಗೆಯೂ ಕೂಡ ಗಮನ ಮಾಡುವಂಥ ಸಾಧ್ಯತೆ ಇರುತ್ತೆ. ವಿದೇಶ ಪ್ರಯಾಣದಲ್ಲಿ ದುಡ್ಡಿನ ಖರ್ಚುಗಳಲ್ಲೆಲ್ಲ ಓಡಾಟದಲ್ಲಿ ಅಧಿಕ ಖರ್ಚುಗಳನ್ನು ನೀವು ಮಾಡುವ ಸಾಧ್ಯತೆ ಇರುತ್ತೆ. ಶುಕ್ರ ಎಲ್ಲ ರೀತಿಯ ಅನುಕೂಲಗಳು ಸೌಕರ್ಯಗಳು ಮಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ಇಲ್ಲಿ ಶುಕ್ರ ನೋಡಿ, ಶುಕ್ರ ಮತ್ತು ರವಿಯ ಸಂಯೋಗ ಇದೆ ಇಲ್ಲಿ ದ್ವಿತೀಯ ಸ್ಥಾನದಲ್ಲಿ ನಿಮ್ಮ ಮೇಷರಾಶಿಯವರಿಗೆ. ಈ ಮೇಷರಾಶಿಯವರಿಗೆ ಈ ಸಂಯೋಗ ನೋಡಿ 15-ನೇ ತಾರೀಕಿನವರೆಗೂ ಇರುತ್ತೆ. ಯಾವ ರೀತಿಯ ಫಲ ಕೊಡ್ತಾನೆ ಅಂದರೆ ನೋಡಿ, ಆಕಸ್ಮಿಕವಾಗಿ ಒಬ್ಬರಿಗೆ ಇಷ್ಟಪಟ್ಟು ಇಲ್ಲಾಂದರೆ ನಿಮ್ಮ ರೊಮ್ಯಾನ್ಸ್ ಅಂತ ಹೇಳ್ತೀವಿ, ಯಾರಿಗೆ ಇಷ್ಟಪಡ್ತೀರಾ, ಯಾರ ಜೊತೆ ಪ್ರೀತಿ ಪ್ರೇಮ ಮಾಡ್ತೀರಾ, ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡುವಂಥ ಒಂದು ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಏನಾಗುತ್ತೆ, ಸ್ವಲ್ಪ ನಿಮ್ಮ ಕೂಡಿಟ್ಟ ಧನ ಇರ್ಬೋದು, ನೀವು ಯಾವುದೋ ಒಂದು ಪ್ಲ್ಯಾನ್ ಮಾಡಿರ್ತೀರಾ, ಆ ಪ್ಲ್ಯಾನಲ್ಲಿ ಸ್ವಲ್ಪ ಬಹಿರಂಗ ಆಗಿ ಅದರಿಂದ ಕೆಲಸ ಹಿನ್ನಡೆ ಆಗುವಂಥ ಸಾಧ್ಯತೆ ಕೂಡ ನಾವು ರವಿ ಶುಕ್ರನಿಂದ ನಿರೀಕ್ಷಣೆ ಮಾಡ್ಬೋದು.
ಜೊತೆಗೆ ಶುಕ್ರ ಅಲ್ಲಿ ಇರೋದ್ರಿಂದ ನಿಮ್ಮ ಪತಿ ಅಥವಾ ಪತ್ನಿಯ ಆದಾಯದಲ್ಲಿ ಸ್ವಲ್ಪ ಲಾಭದ ಮಟ್ಟ ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ನಾವಿಲ್ಲಿ ರವಿ ಶುಕ್ರರ ಕಾಂಬಿನೇಷನ್ ಇಂದ ನಾವು ನಿರೀಕ್ಷಣೆ ಮಾಡಬಹುದು. ಕೆಲವೊಂದು ರೀತಿಯಲ್ಲಿ ಪಾಸಿಟಿವ್, ಕೆಲವೊಂದು ರೀತಿಯಲ್ಲಿ ನೆಗೆಟಿವ್ ಕೂಡ ಫಲವನ್ನ ಈ ಎರಡು ಕಾಂಬಿನೇಷನ್ ಇಂದ ನೋಡುವ ಸಾಧ್ಯತೆ. ಆದ್ರೂ ಕೂಡ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿದ್ದಾಗ ತುಂಬಾ ಉತ್ತಮ ಫಲವನ್ನೇ ಕೊಡ್ತಾನೆ. ಈ ರೀತಿಯ ಫಲಗಳನ್ನು ನಾವಿಲ್ಲಿ ಶುಕ್ರನಿಂದ ನಿರೀಕ್ಷೆ ಮಾಡಬಹುದು. ಜೊತೆಗೆ ನೋಡೋದಾದ್ರೆ ಈಗ ಬುಧ ನೋಡಿ, ಬುಧ ನಿಮಗೆ ತೃತೀಯ ಸ್ಥಾನದಲ್ಲಿ ಗೋಚಾರದಲ್ಲಿ ತೃತೀಯ ಸ್ಥಾನದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಅಂದ್ರೆ ನಿಮಗೆ ಸಹಕಾರದ ಕೊರತೆ ಆಗ್ಬೋದು, ನಿಮ್ಮ ಸಹೋದ್ಯೋಗಿಗಳ ಕೊರತೆ ಆಗ್ಬೋದು, ಅಂದ್ರೆ ಸಹಕಾರದಿಂದ ಸಿಗುವಂತ ಸಾಧ್ಯತೆ ಎಲ್ಲಾ ರೀತಿಯಲ್ಲಿ ವಿಳಂಬ ಆಗುವ ಸಾಧ್ಯತೆ ಇರುತ್ತೆ. ವೃತ್ತಿಯಲ್ಲಿ ಅಂದ್ರೆ ಇವಾಗ ನೋಡಿ, ಬುಧ ಕುಜ ಮತ್ತೆ ರಾಹು ಈ ಮೂರು ಗ್ರಹದ ಸಂಯೋಗ ಏನಾಗುತ್ತೆ ಅಂದ್ರೆ 1ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೂ ಈ ರೀತಿಯ ಕಾಂಬಿನೇಷನ್ ಇದೆ. ಅಂದ್ರೆ ಮೂರು ಗ್ರಹಗಳು ಒಂದೇ ಸ್ಥಾನದಲ್ಲಿ ಇರ್ತಾರೆ. ನೀವು ಬೇರೆಯವರ ಮಾತು ಕೇಳಿ ನಿಮ್ಮ ವೃತ್ತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳೋದು ಈ ತರದೆಲ್ಲ ತಪ್ಪು ನಿರ್ಧಾರಗಳು ತಗೊಳ್ಳೋದು ಸೂಕ್ತ ಅಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಮೂರು ಗ್ರಹಗಳು ಒಳ್ಳೆಯ ಫಲವನ್ನ ಕೊಡೋದಿಲ್ಲ. ಆದರೂ ಕೂಡ ತೃತೀಯದಲ್ಲಿ ಬುಧ ಕೂಡ ಗೋಚಾರದಲ್ಲಿ ಒಳ್ಳೆಯ ಫಲ ಕೊಡೋದಿಲ್ಲ, ಆದರೆ ಕುಜ ಮತ್ತೆ ರಾಹು ತೃತೀಯದಲ್ಲಿ ಕೊಡ್ತಾರೆ. ಆದರೂ ಬುಧನ ಸ್ವಕ್ಷೇತ್ರ ಆಗಿರೋದ್ರಿಂದ ಬುಧನ ನಿರ್ಧಾರನೇ ಮುಖ್ಯವಾಗಿರುತ್ತೆ ಇಲ್ಲಿ. ಹಾಗಾಗಿ ನಿಮಗೆ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮತ್ತೆ ಬೇರೆಯವರಿಂದ ಮೋಸ ವಂಚನೆ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ನಿಮ್ಮ ಇಷ್ಟ ವಸ್ತುಗಳನ್ನ ಕಾಪಾಡ್ಕೋಬೇಕು. ಯಾವುದೇ ರೀತಿಯ ಆಭರಣಗಳನ್ನು ಧರಿಸ್ಕೊಂಡು ನೀವು ಒಬ್ಬರೇ ಆಗಿ ಒಂಟಿಯಾಗಿ ಓಡಾಡೋದು ಬೇಡ. ಯಾಕಂದ್ರೆ ನಿಮ್ಮಿಂದ ಅದನ್ನ ಲೂಟಿ ಆಗುವುದು, ಇಲ್ಲಾಂದ್ರೆ ಕೆಲವೊಂದು ರೀತಿ ನಿಮಗೆ ಫಿಸಿಕಲ್ ಹಾರ್ಮ್ ಆಗುವಂತ ಸಾಧ್ಯತೆ. ಅಂದ್ರೆ ನಿಮಗೆ ದೈಹಿಕವಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಾಗುವಂತ ಸಾಧ್ಯತೆ ಇರುತ್ತೆ. ಕೆಲವೊಂದು ರೀತಿಯಲ್ಲಿ ನಿಮಗೆ ಎಕ್ಸ್ಟ್ರಾಕ್ಷನ್ಸು ಈ ಥರದೆಲ್ಲ ನೀವು ನಿರೀಕ್ಷಣೆ ಮಾಡಬಹುದು. ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಮಿಲಿಟರಿ ಡಿಪಾರ್ಟ್ಮೆಂಟ್ ಇರೋರಿಗೆ ತುಂಬ ಹೆಚ್ಚಿನ ಕೆಲಸ ಕಾರ್ಯಗಳಿರುತ್ತೆ. ಯಾಕಂದರೆ ಈ ಸಮಯದಲ್ಲಿ ಹೆಚ್ಚಿನ ದರೋಡೆಗಳು, ಕಳ್ಳತನ ಆಗೋದು, ನಿಮ್ಮ ಇಷ್ಟ ವಸ್ತುಗಳನ್ನು ಕಳ್ಕೊಳ್ಳೋದು, ಇಲ್ಲ ನಿಮ್ಮ ಮೇಲೇ ಒಂದು ರೀತಿಯ ಹಲ್ಲೆ ಆಗುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ವ್ಯಕ್ತಿ ನಿಮಗೆ ಮೋಸ ಮಾಡಿ ನಿಮ್ಮಲ್ಲಿಂದ ದುಡ್ಡನ್ನು ವಂಚನೆ ಮಾಡುವಂಥ ಸಾಧ್ಯತೆ ಯಾವುದೇ ರೀತಿಯಾಗಿರ್ಬೋದು. ನಿಮ್ಮ ವಸ್ತುಗಳನ್ನು ನೀವು ಕಾಪಾಡ್ಕೊಳ್ಳೋದು ಉತ್ತಮ. ವೃತ್ತಿಯಲ್ಲಿ ಕೂಡ ವೈರತ್ವ ಆಗುವ ಸಾಧ್ಯತೆ ಇರುತ್ತೆ. ಈ 1ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೂ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾರಿಗೆ ಯಾವುದೇ ರೀತಿಯ ಮಾತಿನಲ್ಲಾಗಲಿ, ಯಾರಿಗೆ ಕಣ್ಣು ಮುಚ್ಚಿಕೊಂಡು ನಂಬುವಂಥ ಪರಿಸ್ಥಿತಿ ನೀವು ಬಂದರೆ ಕೂಡ ನಂಬಕ್ಕೆ ಹೋಗಬೇಡಿ. ಇಲ್ಲ ಅಂತಂದರೆ ಏನಾಗುತ್ತೆ, ನೀವು ಮೋಸಕ್ಕೆ ಈಡಾಗುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಕುಜ ರಾಹು ಮತ್ತು ಬುಧನ ಸಂಯೋಗ ಅದೇ ರೀತಿಯ ಸಂಯೋಗ, ಈ ರೀತಿಯ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಅಂದರೆ ಶತ್ರುತ್ವದ ಭಾವನೆ ಇರುತ್ತೆ, ನಿಮಗೆ ಹಾಗೆ ಸಾಧಿಸುವಂಥ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ. ನೀವು ಮೋಸ ಮಾಡ್ಬೋದು, ಇಲ್ಲಾಂದ್ರೆ ನಿಮಗೆ ಯಾರಾದರೂ ವಂಚನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ರೀತಿಯ ದೊಡ್ಡ ನಿರ್ಧಾರಗಳು, ವೃತ್ತಿ ಸಂಬಂಧಿತ ಆಗಿರ್ಬೋದು, ನಿಮ್ಮ ಸಂಬಂಧಿಕರಲ್ಲಿ ಮಾತುಕತೆ ಆಗಿರ್ಬೋದು, ಯಾವುದೇ ರೀತಿಯ ವಾದ ವಿವಾದಗಳಿಗೆ ಎಡೆ ಮಾಡ್ಕೊಳ್ಳೋದು ಬೇಡ. ಹೊಸ ವೃತ್ತಿ ಬದಲಾವಣೆ ಏನಾದರೂ ನಿಮಗೆ ಅವಕಾಶಗಳಿದ್ರೆ 20ನೇ ತಾರೀಕಿನ ನಂತರ ಜಾಯಿನ್ ಆಗೋದು ಸೂಕ್ತ ಅಂತ ಹೇಳ್ತೀವಿ. ಅಲ್ಲಿವರೆಗೂ ನೀವು ತಗೊಳ್ಳುವಂಥ ನಿರ್ಧಾರಗಳು, ನೀವು ಹಾಕುವಂಥ ಸಹಿಗಳು, ಅಂದರೆ ಏನೇ ಒಪ್ಪಂದಕ್ಕೆ ಸಹಿ ಹಾಕೋದು ಎಲ್ಲ ತಪ್ಪು ನಿರ್ಧಾರಗಳು, ತಪ್ಪು ದಾರಿಗೆ ಹೋಗುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ಈ ಮೂರು ಗ್ರಹದ ಕಾಂಬಿನೇಷನಿಂದ ನಿರೀಕ್ಷಣೆ ಮಾಡಿ. ಯಾವಾಗ 20ನೇ ತಾರೀಕಿನ ನಂತರ ಸ್ವಲ್ಪ ಸ್ಥಾನ ಪರಿವರ್ತನೆ ಆಗುತ್ತೆ, ಬುಧನ ಸ್ಥಾನ ಪರಿವರ್ತನೆ ಆಗುತ್ತೆ ಸ್ವಲ್ಪ, ಆವಾಗ ಚತುರ್ಥಕ್ಕೆ ಹೋದಾಗ ಬುಧನಿಂದ ಸ್ವಲ್ಪ ನಿಮ್ಮ ಟ್ಯಾಲೆಂಟು, ನಿಮ್ಮ ಒಂದು ರಿಕಗ್ನೈಜೇಷನ್, ಯೋಚನೆ ಮಾಡುವ ಕ್ರಿಯಾತ್ಮಕ ಶಕ್ತಿ ಕೂಡ ಉದ್ಭವ ಆಗುತ್ತೆ. ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ನಿಮಗೆ ಒಂದು ಇರುವಂಥ ಒಂದು ಏನೇ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡುವಂಥ ಒಂದು ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ವೃದ್ಧಿ ಆಗುತ್ತೆ. ಸೊ ಅದರಿಂದಾಗಿ ಸ್ವಲ್ಪ ತಗೊಳ್ಳುವ ನಿರ್ಧಾರದಲ್ಲಿ ಎಚ್ಚರಿಕೆ ಇರಬೇಕು ಅಂತ. ಜೊತೆಗೆ ನೋಡಿ, ಇವಾಗ ರಾಹು ತೃತೀಯದಲ್ಲಿ ಇರೋದ್ರಿಂದ ನಿಮಗೆ ವಿಪರೀತವಾದ ಧೈರ್ಯ ಇರುತ್ತೆ. ಅಂದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಧೈರ್ಯದಿಂದ ಮುನ್ನುಗ್ಗಿ ಕೆಲಸ ಮಾಡುವಂಥ ಒಂದು ಶ್ರಮ ಶಕ್ತಿ ಎಲ್ಲ ಬಂದಿರುತ್ತೆ. ಎಂಥ ಸಿಚುವೇಶನ್ ಅಂದರೆ ಎಂಥ ಟಫ್ ಸಿಚುವೇಶನ್ ಇದ್ದರೂ ಕೂಡ ಅದನ್ನು ಎದುರಿಸುವಂಥ ಸಾಮರ್ಥ್ಯ ರಾಹು ನಿಮಗೆ ಇಲ್ಲಿ ಕೊಡ್ತಾನೆ ತೃತೀಯದಲ್ಲಿದ್ದಾಗ. ಜೊತೆಗೆ ಸ್ವಲ್ಪ ವಿದೇಶದ ಕಡೆ ಗಮನ, ಯಾರ್ಯಾರು ವಿದೇಶಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರಿಗೆ ಸ್ವಲ್ಪ ಒಂದು ಅವಕಾಶಗಳನ್ನು ಕೂಡ ಇಲ್ಲಿ ಕಲ್ಪಿಸಿಕೊಡ್ತಾನೆ ರಾಹು. ಜೊತೆಗೆ ನೋಡಿ, ಇವಾಗ ನಿಮಗೆ ಗುರು ಅಷ್ಟಮದಲ್ಲಿದ್ದಾನೆ, ಗುರು ಅಷ್ಟಮದಲ್ಲಿ ವಕ್ರಿ ಬೇರೆ ಇದ್ದಾನೆ. ವಕ್ರಿ ಗುರು ಏನು ಮೊದಲೇ ಅಷ್ಟಮದಲ್ಲಿ ವಕ್ರತ್ವದ ಹೋದಾಗ ಸ್ವಲ್ಪ ಮಟ್ಟಿಗೆ ಕೊಡುವಂಥ ಫಲಗಳಲ್ಲಿ ವ್ಯತ್ಯಾಸಗಳಾಗುತ್ತೆ. ಅದಕ್ಕೆ ಅಷ್ಟಮದಲ್ಲಿ ಗುರು ಇದ್ದಾಗ ಅವನಿಗೆ ತೃತೀಯದಲ್ಲಿ ಯಾವ ಗ್ರಹ ಇರುತ್ತೆ ಅವಾಗ ಸ್ವಲ್ಪ ಇವನು ಕೊಡುವಂಥ ಕಷ್ಟ ಫಲಗಳಿಗೆ ಅಲ್ಲಿ ತಡೆ ಉಂಟಾಗುತ್ತೆ. ಆದರೂ ಕೂಡ ನಿಮಗೆ ಇಲ್ಲಿ ಗುರು ಅಷ್ಟಮದಲ್ಲಿ ವೇದೆ ಬಂದಾಗ ಕೊಡುವಂಥ ಫಲಗಳಲ್ಲಿ ವ್ಯತ್ಯಾಸಗಳಾಗಿ ಅಷ್ಟೊಂದು ಅಶುಭ ಫಲ ಆಗೋದಿಲ್ಲ, ಇದ್ದಿದ್ರಲ್ಲಿನೇ ಸ್ವಲ್ಪ ಅನುಕೂಲಗಳಾಗುತ್ತೆ. ಆದರೂ ಕೂಡ ಯಾರ್ಯಾರು ವ್ಯವಸಾಯ ಮಾಡ್ತಿದ್ದಾರೆ ಮತ್ತು ಯಾರ್ಯಾರು ಈ ಆಸ್ಪತ್ರೆ ಓಡಾಟ ಮತ್ತು ಚಿಕಿತ್ಸೆ ತಗೊತಿದ್ದಾರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಒಂದು ತಾತ್ಕಾಲಿಕವಾಗಿ ಒಂದು ಪರಿಹಾರಗಳಾಗುವ ಸಾಧ್ಯತೆ ಇರುತ್ತೆ. ವಾದ ವಿವಾದಗಳಲ್ಲಿ, ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ಏನಾದರೂ ವ್ಯಾಜ್ಯಗಳಿದ್ರೆ ಆ ವ್ಯಾಜ್ಯಗಳಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಕಡಿಮೆ ಉಂಟಾಗುವ ಸಾಧ್ಯತೆ, ಆದರೂ ಕೂಡ ಇತ್ಯರ್ಥಗಳಾಗೋದಿಲ್ಲ.
ಜೊತೆಗೆ ಏನು ಮಾಡಬೇಕು, ನೀವು ಕೂಡಿಟ್ಟ ಧನದ ಮೇಲೆ ಸ್ವಲ್ಪ ಗಮನ ಇರಬೇಕು. ಜೊತೆಗೆ ನಿಮ್ಮಲ್ಲಿ ನಿಮ್ಮ ಸಂತಾನಕ್ಕೆ ಹೆಚ್ಚಿನ ಹಣಕಾಸಿನ ಖರ್ಚು, ಇಲ್ಲಾಂದರೆ ಅವರಿಂದಾಗಿ ಆಕಸ್ಮಿಕವಾಗಿ ಸ್ವಲ್ಪ ದುಡ್ಡಿನ ವೆಚ್ಚಗಳಾಗುವ ಸಾಧ್ಯತೆ ಕೂಡ ಗುರುವಿಂದ ನೋಡ್ಬೋದು. ವೃತ್ತಿಯಲ್ಲಿ ಅಂದರೆ ಯಾರೋ ಸರ್ಕಾರ ಸಂಬಂಧಿತ ವೃತ್ತಿಯಲ್ಲಿದ್ದರೆ ಅವರಿಗೆ ಅವರ ಕೆಳದರ್ಜೆಯ ಒಂದು ಏನು ನಿವೃತ್ತ ವ್ಯಕ್ತಿಗಳಿರ್ತಾರೆ, ಇಲ್ಲ ಅವರು ಸಹೋದ್ಯೋಗಿಗಳಿರ್ತಾರೆ, ಅವರಿಂದ ಪಿತೂರಿಗೆ ಒಳಗಾಗಿ ಇವರ ಸ್ಥಾನಕ್ಕೆ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅದರಿಂದಾಗಿ ನಿಮಗೆ ಮಾನಹಾನಿಯಾಗುವ ಸಾಧ್ಯತೆ ಇರುತ್ತೆ, ನಿಮಗೆ ಗೌರವಕ್ಕೆ ಸ್ವಲ್ಪ ಧಕ್ಕೆ ಆಗುವಂಥ ಸಾಧ್ಯತೆ ಇರುತ್ತೆ, ಬೇರೆಯವರು ಮಾಡಿದ ತಪ್ಪಿಗೆ ನೀವು ಸ್ವಲ್ಪ ಫಲ ಕೊಡುವಂಥ ಸಾಧ್ಯತೆ ಇಲ್ಲಿರುತ್ತೆ. ಜೊತೆಗೆ ನೋಡಿ, ಶನೈಶ್ಚರರು ಕೂಡ ನಿಮಗೆ ನವಮ ಸ್ಥಾನದಲ್ಲಿದ್ದಾನೆ, ಶನೈಶ್ಚರ ಮತ್ತು ಕೇತುವಿನ ಯುತಿ ಇದೆ 9ನೇ ಸ್ಥಾನದಲ್ಲಿ. ಶನೈಶ್ಚರ ನಿಮಗೆ ಇವಾಗ ಭಾಗ್ಯ ಸ್ಥಾನದಲ್ಲಿದ್ದ, ಭಾಗ್ಯ ಸ್ಥಾನದಲ್ಲಿದ್ದಾಗ ಏನಾಗ್ತಾರೆ, ಶನೈಶ್ಚರನು ಕೂಡ ವಕ್ರತ್ವದ ನಡಿಗೆ ನಡೀತಿದ್ದಾನೆ. ಆದರೆ ಅವನು ಕೊಡುವಂಥ ಫಲಗಳಿಗೆ ಗುರು ಅವನಿಗೆ ಅಷ್ಟಮದಲ್ಲಿ ನಡೀತಿರೋದ್ರಿಂದ ಇವನು ಕೊಡುವಂಥ ಅಶುಭ ಫಲಗಳಿಗೆ ಗುರು ಕೂಡ ಸ್ವಲ್ಪ ತಡೆ ಉಂಟು ಮಾಡ್ತಾರೆ. ಅಂದರೆ ಸಂಪೂರ್ಣವಾಗಿ ಅಶುಭ ಫಲ ನಿಮಗೆ ಇಲ್ಲಿ ಶನೈಶ್ಚರನಿಂದರೂ ಸಿಗೋದಿಲ್ಲ, ಅಂದರೆ ಸ್ವಲ್ಪ ಮಿಶ್ರ ಫಲ ನಾವು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಏನಾಗುತ್ತೆ, ಸ್ವಲ್ಪ ಸಹಕಾರದ ಕೊರತೆ ಅಂತಂದರೆ ನಿಮ್ಮ ಮಿತ್ರರಿಂದ ಯಾವಾಗಲೂ ಸಹಕಾರ ಇಲ್ಲ ಅಂದರೆ ಒಂದಲ್ಲ ಒಂದು ರೀತಿಯ ತೊಂದರೆಗಳನ್ನು ನೋಡ್ಬೋದು. ಸಾಲ ಬಾಧೆ ಆಗುವ ಸಾಧ್ಯತೆ ಇರುತ್ತೆ, ಇಲ್ಲಾಂದರೆ ಸಾಲಗಾರರಿಂದ ನಿಮಗೆ ಸಮಸ್ಯೆಗಳಾಗುವ ಸಾಧ್ಯತೆ ಇರುತ್ತೆ. ಮತ್ತು ಹಿರಿಯ ಅಕ್ಕ ಅಣ್ಣನಿಂದ ಏನಾದರೂ ಸಹಾಯ ಹಸ್ತ ಕೇಳಿದರೆ ಆ ಸಹಾಯ ಹಸ್ತ ಸಿಗದೆ ಹೋಗೋದು, ಯಾವುದೇ ಒಂದು ರೀತಿಯ ರಾಜಿಸಂಧಾನಗಳು, ಏನೋ ಒಂದು ಮೀಟಿಂಗ್ಸ್ ಆದರೆ ಮೀಟಿಂಗ್ಸ್ ಮುಂದೂಡೋದು, ವಿಳಂಬಗಳಾಗುವುದು, ದೇವತಾ ಕಾರ್ಯಗಳಲ್ಲಿ ಅಧಿಕ ಖರ್ಚು ಇಲ್ಲಾಂದರೆ ದೇವತಾ ಕಾರ್ಯಗಳೇ ಪೋಸ್ಟ್ಪೋನ್ ಆಗೋದು, ಮದುವೆ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳು ಕೂಡ ನೀವು ಇಲ್ಲಿ ಶನೈಶ್ಚರ ಮತ್ತು ಕೇತುವಿನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ, ಇವಾಗ 15ರಿಂದ 20ನೇ ತಾರೀಕಿನವರೆಗೆ 4 ಗ್ರಹಗಳ ಸಂಯೋಗ ಇದೆ. 4 ಗ್ರಹಗಳ ಸಂಯೋಗ ಏನಿದೆ ಅಂತಂದರೆ ನಿಮಗೆ ರವಿ, ರಾಹು, ಕುಜ ಮತ್ತು ಬುಧ, ಈ 4 ಗ್ರಹಗಳು ಏನು ಮಾಡ್ತವೆ ಅಂದರೆ ತೃತೀಯ ಸ್ಥಾನದಲ್ಲಿ ಅಂದರೆ ತುಂಬಾ ಎಚ್ಚರಿಕೆ ಇರಬೇಕು. ಯಾರ್ಯಾರಿಗೆ ಹೃದಯಕ್ಕೆ ಸಂಬಂಧಿತ ಸಮಸ್ಯೆಗಳಿದೆ ಮತ್ತು ಯಾರ್ಯಾರಿಗೆ ಕಿವಿ ಸಂಬಂಧಿತ ಸಮಸ್ಯೆಗಳಿದೆ ಅವರಿಗೆ ಸರ್ಜರಿಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾರ್ಟ್ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಅವರು ವೈದ್ಯರನ್ನು ಶೀಘ್ರವೇ ಏನು ಮಾಡಬೇಕು, ಭೇಟಿ ಮಾಡಿ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಪರಿಹಾರಗಳು ಮಾಡ್ಕೊಳ್ಳೋದಿಲ್ಲ, ಮೆಡಿಕೇಷನ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕ. ಯಾಕಂದರೆ ಆಕಸ್ಮಿಕವಾಗಿ ಹೃದಯಾಘಾತಗಳಾಗೋದು, ಹೃದಯಕ್ಕೆ ಸಂಬಂಧಿತ ಸರ್ಜರೀಸ್ಗಳಾಗೋದು, ಕಿವಿ ಸಂಬಂಧಿತ ಸರ್ಜರೀಸ್ಗಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದರೆ ಇಲ್ಲಿ ಕುಜ, ರಾಹು ಮತ್ತು ರವಿ ಅಂತಂದರೆ ರಾಹು ಏನು ಮಾಡ್ತಾನೆ, ಆಕಸ್ಮಿಕವಾಗಿ ಹೃದಯಕ್ಕೆ ತಡೆ ಉಂಟು ಮಾಡ್ತಾನೆ, ಅಂದರೆ ಸ್ವಲ್ಪ ಹೃದಯಾಘಾತಕ್ಕೆ ಕಾರಕನಾಗ್ತಾನೆ ರಾಹುನೇ. ಜೊತೆಗೆ ಈ ರವಿ ಕೂಡ ನಿಮ್ಮ ಬ್ಯಾಕ್ ಪೇನ್ ಇದ್ದರೆ ಬ್ಯಾಕ್ ಪೇನ್ ಸರ್ಜರಿ ಕೂಡ ಮಾಡಿಸುವಂಥ ಸಾಧ್ಯತೆ ಇರುತ್ತೆ. ಕಿವಿ ದೋಷ ಇದ್ದವರಿಗೆ ಕಿವಿಯಲ್ಲಿ ಏನಾದರೂ ಹಿಯರಿಂಗ್ ಪ್ರಾಬ್ಲಮ್ ಬರ್ಬೋದು, ಇಲ್ಲಾಂದರೆ ಒಂದು ರೀತಿಯ ಬಲ ಕಿವಿಯಲ್ಲಿ ತುಂಬಾ ವೇದನೆ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ಆರೋಗ್ಯದ ಬಗ್ಗೆ ತುಂಬಾ ಎಚ್ಚರಿಕೆ ಇರಬೇಕು. ಹಿರಿಯರಲ್ಲಿ ಸ್ವಲ್ಪ ಆರೋಗ್ಯದ ಹಿರಿಯರಿಗೆ ಮುಖ್ಯವಾಗಿ ಸ್ವಲ್ಪ ಸರ್ಜರೀಸ್ ಆಗುವಂಥ ಸಾಧ್ಯತೆ, ಯಾಕಂದರೆ ಗುರು ಕೂಡ ಅಷ್ಟಮದಲ್ಲಿ ಇದ್ದಾನೆ, ಶನಿ ಕೂಡ ಭಾಗ್ಯದಲ್ಲಿ, ಕೇತು ಜೊತೆ ಇದ್ದಾನೆ. ಯಾರ್ಯಾರು ವಿದೇಶದಲ್ಲಿ ಇಲ್ಲ ವಿದೇಶಿ ಕಂಪನಿ ಜೊತೆ ವ್ಯವಹಾರ ಮಾಡ್ತಿದ್ದಾರೆ, ಇಲ್ಲ ಈ ಊರು ಬಿಟ್ಟು ಬೇರೆ ಊರಿನಿಂದ ಏನು ವ್ಯವಹಾರ ಮಾಡ್ತಿದ್ದಾರೆ, ನೀವು ಅಲ್ಲಿಂದ ದಂಡಗಳನ್ನು ಇಲ್ಲಾಂದರೆ ಅಲ್ಲಿ ಹೆಚ್ಚಿನ ದಂಡಗಳನ್ನು ಕಟ್ಟುವಂಥ ಸಾಧ್ಯತೆ ಇರೋದು, ಟ್ಯಾಕ್ಸ್ ಎಲ್ಲ ಹೆಚ್ಚಿನಲ್ಲಿ ಕೊಡುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ಕೇತುವಿನಿಂದ ನವಮ ಸ್ಥಾನದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು. ಒಂದು ರೀತಿ ಒಳ್ಳೆಯ ಫಲ ಅಂದರೆ ಕುಜನಿಂದ ನೋಡೋದಾದರೆ ಕುಜ ತೃತೀಯದಲ್ಲಿದ್ದಾಗ ನಿಮಗೆ ಎಲ್ಲ ರೀತಿಯ ಸೌಕರ್ಯಗಳು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗುವಿಕೆ ಮಾಡ್ತಾರೆ. ಆದರೆ ಕುಜನು ಕಲಹಪ್ರಿಯ, ವಾದ ವಿವಾದಗಳಿಂದ ಮಾತ್ರ ಪರಿಹಾರ ಮಾಡ್ಕೊಳ್ಳುವಂಥ ಒಂದು ಅವಸ್ಥೆ ಇಲ್ಲ, ಒಂದು ಸ್ಥಿತಿ ನಿಮಗೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಅವನಿಗೆ ಸ್ವಲ್ಪ ಕಲಹಗಳಿಂದ ಆದರೂ ಕೂಡ ನಿಮಗೆ ಧನ ಲಾಭವನ್ನು ಸೂಚನೆ ಮಾಡ್ತಾನೆ ಕುಜ ಇಲ್ಲಿ. ಅವನು ಕೂಡ ಚತುರ್ಥ ಸ್ಥಾನಕ್ಕೆ ಯಾವಾಗ 22ನೇ ತಾರೀಕಿಗೆ ಸ್ಥಾನ ಪರಿವರ್ತನೆ, 22ನೇ ತಾರೀಕಿನವರೆಗೂ ಈ ರೀತಿಯ ಫಲಗಳನ್ನು ನೋಡ್ತೀವಿ. 22ನೇ ತಾರೀಕಿನ ನಂತರ ಕುಜನು ಕೂಡ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಈ ವ್ಯವಸಾಯದಲ್ಲಿ ಯಾರ್ಯಾರು ಹೂಡಿಕೆ ಮಾಡ್ತಿದ್ದಾರೆ ಅಂದರೆ ಧನ ಹೊಸ ಏನೇ ಈಗ ಬೆಳೆಗಾರ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಯಾರು ಪ್ರಾಣಿ ಸಂಗ್ರಹಣೆ ಮಾಡ್ತಿದ್ದಾರೆ, ಯಾರು ಪಶು ಸಾಕಾಣಿಕೆ ಮಾಡ್ತಿದ್ದಾರೆ, ಅವರಿಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಯಾಕಂದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಗಳು ಮತ್ತು ಕುಜನಿಂದ ಸ್ವಲ್ಪ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತೆ. ವಾಹನಗಳು ಪದೇ ಪದೇ ರಿಪೇರಿ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಭಾರಿ ವಾಹನ ವ್ಯಾಪಾರಿಗಳಿಗೆ, ಭೂಮಿ ಸಂಬಂಧಿತ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ತಡೆ ಉಂಟಾಗುತ್ತೆ ಅಂತ ಹೇಳ್ತೀವಿ. ಈ ತಿಂಗಳು ಸ್ವಲ್ಪ ಎಲ್ಲ ರೀತಿಯ ಕೆಲಸ ಕಾರ್ಯಗಳು 20ನೇ ತಾರೀಕಿನ ನಂತರ, ಮುಖ್ಯವಾಗಿ 15ರಿಂದ 20ನೇ ತಾರೀಕಿನವರೆಗೂ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇರಬೇಕು. ವಿದ್ಯಾರ್ಥಿಗಳು ಕೂಡ ಅವರು ತಗೊಳ್ಳುವಂಥ ನಿರ್ಧಾರ ಒಂದಲ್ಲ ಎರಡು ಸರಿ ಯೋಚನೆ ಮಾಡಿ ಯಾವುದೇ ಕೋರ್ಸನ್ನು ಆಯ್ಕೆ ಮಾಡಿ, ಯಾಕಂದರೆ ಅವರಿಗೂ ಕೂಡ ದ್ವಂದ್ವತೆ ಇರುತ್ತೆ. ಈ 4 ಗ್ರಹಗಳು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಈ ರೀತಿಯ ಫಲಗಳನ್ನು ಕೊಡ್ತಾರೆ. ಯಾಕಂದರೆ ವಿದ್ಯಾರ್ಥಿಗಳು ಸರಿಯಾದ ಒಂದು ವಿಷಯದ ಬಗ್ಗೆ ಗಮನ ಹರಿಸಿದಾನೆ, ಆತುರದಲ್ಲಿ ಯಾವುದಾದ್ರು ತಪ್ಪು ನಿರ್ಧಾರಗಳು ತಗೊಳ್ಳೋ ಸಾಧ್ಯತೆ ಇರುತ್ತೆ. ಹಿರಿಯರ ಮತ್ತು ಮಾರ್ಗದರ್ಶನದಿಂದ ಒಂದು ಸರಿಯಾದ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ.
ಜೊತೆಗೆ ಈ ತಿಂಗಳ ವಿಶೇಷತೆ ನೋಡಿ, ಈ ತಿಂಗಳ ವಿಶೇಷತೆಯಲ್ಲಿ ಏನಿದೆ ಅಂದರೆ ಇವತ್ತು 17ನೇ ತಾರೀಕಿಗೆ ಅಂದರೆ ಜೂನ್ 17ನೇ ತಾರೀಕಿಗೆ ನಾವು ಹೇಳ್ತೀವಿ ಹುಣ್ಣಿಮೆ ಇದೆ ಅಂದರೆ ಕಾರು ಹುಣ್ಣಿಮೆ ಅಂತ ಹೇಳ್ತೀವಿ, ಇದಕ್ಕೆ ಭೂಮಿ ಪೂರ್ಣಿಮಾ ಅಂತಲೂ ಹೇಳ್ತೀವಿ. ಏನು ವಿಶೇಷತೆ ಅಂದರೆ ಯಾರ್ಯಾರು ವ್ಯವಸಾಯ ಮತ್ತು ಭೂಮಿ ಸಂಬಂಧಿತ ವ್ಯಾಪಾರ ವ್ಯವಹಾರ ಮಾಡ್ತಿದ್ದಾರೆ, ಉಳುಮೆ ಮಾಡ್ತಿದ್ದಾರೆ, ಯಾರು ಅಗ್ರಿಕಲ್ಚರು ಮತ್ತು ಈ ಥರದ ಕೆಲಸ ಕಾರ್ಯಗಳಿರ್ತೋ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ, ಅವರಿಗೆ ಒಂದು ಒಳ್ಳೆಯ ಪರಿಹಾರ, ಒಳ್ಳೆಯ ದಿನ ಇದು, ಅವತ್ತಿನ ದಿವಸ ಮಾಡಿಕೊಳ್ಳುವಂಥ ಪರಿಹಾರಗಳೆಲ್ಲ ಅವರು ಬರುವಂಥ ದಿನಗಳಲ್ಲಿ ಒಳ್ಳೆಯ ಲಾಭವನ್ನು ಭೂಮಿಯಿಂದ ನಿರೀಕ್ಷೆ ಮಾಡ್ಬೋದು. ಅವತ್ತಿನ ದಿವಸ ಏನು ಮಾಡಬೇಕು ಅಂತಂದರೆ ನೀವು ಭೂಸ್ತವ ಅಂತ ಬರುತ್ತೆ, ಆ ಸ್ತೋತ್ರವನ್ನು ಪಠನೆ ಮಾಡುವುದರಿಂದ ಕೂಡ ಈ ರೀತಿಯ ಫಲಗಳಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ನೀವು ಕಾಣುವಂಥ ಸಾಧ್ಯತೆ ಇರುತ್ತೆ. ಮತ್ತು ನಿಮ್ಮ ಕುಲದೇವರ ಆರಾಧನೆ ಮಾಡುವುದರಿಂದ ಕೂಡ ನಾವು ಆವತ್ತಿನ ದಿವಸ ಒಳ್ಳೆಯ ಫಲವನ್ನು ನಾವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಪ್ರತಿ ಸೋಮವಾರ ದಿವಸ ಈಶ್ವರನಿಗೆ ಏನು ಮಾಡಬೇಕು ಒಂದು ಪರಿಹಾರ ಅಂತಂದರೆ, ನೀವು ಒಂದು ನೀಲಿ ಹೂವು ಮತ್ತು 3 ಬಿಲ್ಪತ್ರೆ ಜೊತೆಗೆ ಒಂದು ಚಂದನ ಇಲ್ಲಾಂತಂದರೆ ಅರಿಶಿಣ, ಇದನ್ನು ಈಶ್ವರನಿಗೆ ನೀರಿನಿಂದ ಅಭಿಷೇಕ ಮಾಡಿ ಈಶ್ವರನಿಗೆ ಲಿಂಗದ ಮೇಲೆ ಈ 3 ವಸ್ತುಗಳನ್ನು ಇಡೋದರಿಂದ, ಮತ್ತು ರುದ್ರಸ್ತೋತ್ರ ಅಂತ ಬರುತ್ತೆ, ರುದ್ರಸ್ತೋತ್ರದ ಪಠನೆ ಮಾಡೋದರಿಂದ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳಿದೆ, ನೀವು ಕಾರ್ಯ ಸಾಧನೆಗಳಲ್ಲಿ ಏನಾದರೂ ಅಡೆತಡೆ ಉಂಟಾಗಿದ್ದರೆ ಇದನ್ನು ಮಾಡುವುದರಿಂದ ನೀವು ಬರುವಂಥ 4 ವಾರಗಳ ಮಾಡಿ ಎಲ್ಲ ರೀತಿಯ ಸೌಕರ್ಯಗಳು ಮತ್ತು ಯಾವುದೇ ರೀತಿಯ ಅನಾನುಕೂಲತೆಗಳಿದ್ದರೆ ಕೂಡ ಅದು ನಿವಾರಣೆಯಾಗಿ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ಇದ್ರ ಜೊತೆಗೆ ನಿಮಗೆ ಈ ಒಂದು ಕಾಂಬಿನೇಷನ್ ಅಂದರೆ ರವಿ ರಾಹು ಕಾಂಬಿನೇಷನ್ ಕೂಡ 15ನೇ ತಾರೀಕಿನಿಂದ ಆಗ್ತಾ ಇದೆ ನಿಮ್ಮ ತೃತೀಯ ಸ್ಥಾನ. ಅಂದರೆ ಈ ರವಿ ರಾಹು ಕಾಂಬಿನೇಷನ್ ಒಂದು ರೀತಿಯ ಪಿತೃಶಾಪಗಳು ಅಂತ ಹೇಳ್ತೀವಿ, ಅಂದರೆ ಹಿರಿಯರ ಶಾಪ, ಪೂರ್ವಜರಿಗಿಂದ ಆಗುವಂಥ ಶಾಪ, ಮತ್ತು ತಂದೆಯ ಮಕ್ಕಳ ಮದುವೆ ಮಧ್ಯೆ ವೈರಸ್, ಒಂದು ವೈಮನಸ್ಸು, ವೈರತ್ವ ಬರುವ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ಈ ದಿನಗಳಲ್ಲಿ ಮಾಡುವಂಥ ಯಾವುದೇ ಪರಿಹಾರ 15ನೇ ತಾರೀಕಿನಿಂದ 1ನೇ ತಾರೀಕಿನೊಳಗು ನಿಮ್ಮ ಪೂರ್ವಜರಿಗೆ, ನಿಮ್ಮ ಪಿತೃದೊಳಗೆ, ಅಂದರೆ ಕೇತು ನಕ್ಷತ್ರದಲ್ಲಿ ಮಾಡೋದು ತುಂಬ ಶ್ರೇಷ್ಠ, ಮಕ ನಕ್ಷತ್ರ ಅದರಲ್ಲಿ ಮಾಡೋದು ತುಂಬ ಅದ್ಭುತ, ಕೊನೆಗೆ ಮಕ ನಕ್ಷತ್ರ ಆ ದಿನದಲ್ಲಿ ಬರದೇ ಇದ್ದಾಗ ನೀವು ಮೂಲ ನಕ್ಷತ್ರದಲ್ಲೂ ಕೂಡ ಮಾಡೋದ್ರೆ ಸೂಕ್ತ ಅಂತ ಹೇಳ್ತೀವಿ. ಇದರಿಂದಾಗಿ ನಿಮ್ಮ ಪೂರ್ವಜರು ತೃಪ್ತಿಗೊಂಡು ನಿಮ್ಮಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಅವರ ಆಶೀರ್ವಾದದಿಂದ ಎಷ್ಟೋ ಕೆಲಸಗಳಲ್ಲಿ ಅವರಿಗೆ ಯಾರೋ ಕಾರ್ಯನೇ ಮಾಡ್ತಿರೋದಿಲ್ಲ, ಈ ಹಂತದಲ್ಲಿ ಅವರಿಗೆ ಅವರ ಕಾರ್ಯಗಳನ್ನು ಮಾಡುವುದರಿಂದ, ಇಲ್ಲಾಂದರೆ ನಾರಾಯಣ ಬಲಿ ಕೂಡ ಈ ದಿವಸದಲ್ಲಿ 15 ದಿವಸಗಳಲ್ಲಿ ನೀವು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಪಿತೃಶಾಪಗಳನ್ನು ಏನಾದರೂ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ. ಒಟ್ಟಾರೆ ಈ ಜೂನ್ ತಿಂಗಳಲ್ಲಿ ಈ ಮೇಷರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲ ಅಂತಾನೆ ಹೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಜೂನ್ ತಿಂಗಳ ಮೇಷರಾಶಿಗೆ ಮಿಶ್ರ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ಭೇಟಿಯಾಗುವುದರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು. ಹಾಗೂ ಕೆಳಗೆ ಕಾಣಿಸುತ್ತಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಕೂಡ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ.